ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ತಾಲೂಕು ಹಾಗೂ ನಗರದವರಿಗೆ ಜನವರಿ 1 ರಿಂದ 6 ತಾರೀಕಿನವರೆಗೂ ಯಾವುದೇ ಪಡಿತರ ಚೀಟಿ ಕೆಲಸ ನಡೆಯುವುದಿಲ್ಲ ಎಂದು ತಹಶೀಲ್ದಾರ್ ಗಮನಕ್ಕೆ ತರದೆ ತಹಶೀಲ್ದಾರ್ ಹೆಸರಿನಲ್ಲಿ ಚೀಟಿ ಅಂಟಿಸಿದ ಅಧಿಕಾರಿಗಳು. ಜನವರಿ 1 ರಿಂದ 6 ರವರೆಗೆ ಪಡಿತರಕ್ಕೆ ಸಂಬಂಧಿಸಿದ ಕೆಲಸ ನಡೆಯುವುದಿಲ್ಲ. ತಹಶೀಲ್ದಾರ್ ಹೆಸರಿನಲ್ಲಿ ಇಲಾಖೆ ಬಾಗಿಲಿಗೆ ಚೀಟಿ ಅಂಟಿಸಿದ ಅಧಿಕಾರಿಗಳು. ವಾರದಿಂದ ಕೆಲಸವಾಗದೆ ಪರದಾಡುತ್ತಿರುವ ಸಾರ್ವಜನಿಕರು. ಶಿರಾ ತಹಶೀಲ್ದಾರ್ ಅವರ ಗಮನಕ್ಕೆ ಬರದೆ ಜನವರಿ 1 ತಾರೀಕಿನಿಂದ 6 ರವರೆಗೆ ಪಡಿತರ ಚೀಟಿಗೆ ಸಂಬಂಧಿಸಿದ ಕೆಲಸ ನಡೆಯುವುದಿಲ್ಲ ಎಂದು ತಹಶೀಲ್ದಾರ್ ಹೆಸರಿನಲ್ಲಿ ಬಾಗಿಲಿಗೆ ಚೀಟಿ ಅಂಟಿಸಿದ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಅಧಿಕಾರಿಗಳಿಂದ ಆದ ಎಡವಟ್ಟಿನಿಂದ ಸಾರ್ವಜನಿಕರು ಬೆಳಗ್ಗೆಯಿಂದಲೇ ಕಾದು ಕುಳಿತರೂ ಯಾವುದೇ ಪ್ರಯೋಜನವಾಗದೆ ಕಳೆದ 1 ವಾರದಿಂದ ಮನೆಗೆ ವಾಪಸ್ ಹೋಗುತ್ತಿದ್ದಾರೆ. ಈ ಕೂಡಲೇ ಜನ ಸಮಸ್ಯೆಯನ್ನು ಆಲಿಸಿ ಅಧಿಕಾರಿಗಳಿಗೆ ಮಾರ್ಗದರ್ಶನ ನೀಡುವುದರ ಮೂಲಕ ಸಾರ್ವಜನಿಕರಿಗೆ ಆಗುವ ತೊಂದರೆ ತಪ್ಪಿಸಲು ತಹಶೀಲ್ದಾರ್ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿದೆ. ಯಾವ ಊರಿಂದ ಬಂದಿರೋದಮ್ಮ? ಏನು ಸಮಸ್ಯೆ? ಏನು ರೇಷನ್ ಕಾರ್ಡ್ ಏನಾಗಬೇಕಮ್ಮ ನಿಮಗೆ? ರೇಷನ್ ಕಾರ್ಡ್ ಅಪ್ಲಿಮೆಂಟ್ ಕೊಟ್ಟಿದ್ದಾರೆ, ಅಪ್ಲಿಮೆಂಟ್ ಅದು ಸೇರಿಸ್ಬೇಕು. ಅವರು ಫುಡ್ ಆಫೀಸರ್ ಇಲ್ಲ, ದಿನ ಡೈಲಿ ಬಂದು ಬಂದು ವಾಪಸ್ ಹೋಗ್ತಾ. ಎಷ್ಟು ದಿವಸದಿಂದ ಬರ್ತಾ ಇದ್ದೀರಾ? ವಾರದಿಂದ ಬರ್ತಾ ಇದ್ದೀವಿ. ಏನಕ್ಕೆ ಬೇಕು ನಿಮಗೆ ರೇಷನ್ ಕಾರ್ಡ್? ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದೀವಿ. ಯಾವ ಹಾಸ್ಪಿಟ್ಲ್ ಅಮ್ಮ? ಸಪ್ತಗಿರಿ ಹಾಸ್ಪಿಟ್ಲ್. ಏನಕ್ಕೆ ಅದಕ್ಕೆ ಏನಕ್ಕೆ ರೇಷನ್ ಕಾರ್ಡ್ ಬೇಕು ನಿಮಗೆ? ರೇಷನ್ ಕಾರ್ಡ್ ತಗೊಂಡ್ರೆ ಅಮೌಂಟ್ ಕಮ್ಮಿ ಆಗುತ್ತೆ. ಬಿಪಿಎಲ್ ಬಿಪಿಎಲ್ ಕಾರ್ಡ್ ಬೇಕು ಅಂತಾರೆ, ಅದರಿಂದ ನಾವು ಕೇಳ್ತಾ ಇದ್ದೀವಿ. ಎಷ್ಟು ದಿವಸದಿಂದ ಬರ್ತಾ ಇದ್ದಾರೆ? ವಾರದಿಂದ ಬರ್ತಾ ಬರ್ತಾ. ಏನು ಹೇಳ್ತಾ ಇದ್ದಾರೆ ವಾರದಿಂದ? ನಾಳೆ ಇವತ್ತು ನಾಳೆ ಇವತ್ತು ನಾಳೆ ಅಂತ ಇದ್ದಾರೆ, ಮಾಡ್ಕೊಳ್ತಾ ಇಲ್ಲ. ಸರಿ ಅಮ್ಮ. ಹೆಸರು? ಏನಕ್ಕೆ ಬರ್ತಾ ಇದ್ದೀರಾ ಡೈಲಿ ಇಲ್ಲಿ? ರೇಷನ್ ಕಾರ್ಡ್ ಏನಾಗಬೇಕು? ನಂಬರ್ ಇಸ್ಕೊಳ್ಬೇಕು ಅದಕ್ಕೆ. ಎಷ್ಟು ದಿವಸದಿಂದ ಬರ್ತಾ ಇದ್ದಾರೆ? ಒಂದು ವಾರದಿಂದ. ಆಗ್ತಾ ಇಲ್ಲ ಒಂದು ವಾರದಿಂದ? ಆಗ್ತಾ ಇಲ್ಲ ಕೆಲಸ ಮಾತ್ರ. ಶಿರಾ ತಾಲೂಕು ಕಳ್ಳಂಬಿಳ್ಳ ಹೋಬಳಿಯ ವಿವಿಧ ಗ್ರಾಮಗಳಲ್ಲಿ ರಸ್ತೆ ಅಭಿವೃದ್ಧಿಗಾಗಿ ಭೂಮಿ ಪೂಜೆ ಹಾಗೂ ಅಂಗನವಾಡಿ ಕಟ್ಟಡಗಳ ಉದ್ಘಾಟನೆ ನೆರವೇರಿಸಿದ ಶಾಸಕ ಬಿ ಸತ್ಯನಾರಾಯಣ್. ಕಳ್ಳಂಬಿಳ್ಳ ಹೋಬಳಿಯ ಹಾಲ್ದೊಡ್ಡೇರಿ, ಹೊಂಜನಾಳ್, ಕಲ್ಲಶೆಟ್ಟಿಹಳ್ಳಿ, ಜೋಗಿಹಳ್ಳಿ, ಹೊಸಮಲ್ಲೇನಹಳ್ಳಿ, ಕಾಳಾಪುರ, ಮಾಯಸಂದ್ರ, ಮರುಳಪ್ಪನಹಳ್ಳಿ, ಚಿಕ್ಕನಹಳ್ಳಿ, ಕಡವಗೆರೆ, ದೇವರಳ್ಳಿ ಗ್ರಾಮಗಳಲ್ಲಿ 3,18,00,000 ವೆಚ್ಚದ ರಸ್ತೆ ಅಭಿವೃದ್ಧಿಯ ಭೂಮಿ ಪೂಜೆ ಮತ್ತು ಅಂಗನವಾಡಿ ಕಟ್ಟಡಗಳ ಉದ್ಘಾಟನಾ ಕಾರ್ಯಕ್ರಮಗಳನ್ನು ಶಾಸಕರು ಮತ್ತು ಮಾಜಿ ಸಚಿವರಾದ ಬಿ ಸತ್ಯನಾರಾಯಣ ರವರು ನೆರವೇರಿಸಿದರು. ನಾವು ನಮ್ಮ ಅಧಿಕಾರಿಗಳು, ನಮ್ಮ ಪಕ್ಷದ ಮುಖಂಡರುಗಳು, ಅಭಿಮಾನಿಗಳೆಲ್ಲ ಸೇರಿ ಹಾಲ್ದೊಡ್ಡೇರಿನಲ್ಲಿ 45,00,000 ರೂಪಾಯಿಗಳ ರಸ್ತೆಯನ್ನು ಮಾಡಲಿಕ್ಕೆ ಶಂಕುಸ್ಥಾಪನೆ ಮಾಡಿದ್ದೇವೆ. ಇವತ್ತು ಈ ರಸ್ತೆ ಗ್ರಾಮೀಣ ಪ್ರದೇಶಗಳಲ್ಲಿ ಭಾಳ ಮುಖ್ಯವಾದದ್ದು. ಅದರಲ್ಲೂ SC ST ಜನಾಂಗ ಎಲ್ಲಿ ಹೆಚ್ಚಿಗೆ ಇದ್ದಾರೆ ಅಂಥ ಕಡೆ ಈ ಕಾರ್ಯಕ್ರಮಗಳನ್ನು ಹಾಕ್ಕೊಂಡು ಸರ್ಕಾರ ನಮಗೆ ಘೋಷಣೆ ಮಾಡಿದೆ. ಅದರ ಪ್ರಕಾರ ಇವತ್ತು ನಾವು ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಪ್ರಾರಂಭೋತ್ಸವ ಕಾಮಗಾರಿಗಳನ್ನು ಜನಪ್ರಿಯ ಶಾಸಕರಾದಂತಹ ಇದಕ್ಕೆ ಸತ್ಯನಾರಾಯಣ ಕಾಂಟ್ರಾಕ್ಟ್ ಮಾಡಿಕೊಂಡು ಆದಷ್ಟು ಬೇಗ ಬಹಳ ಅಚ್ಚುಕಟ್ಟಾಗಿ ಸುಭದ್ರವಾದ ರಸ್ತೆಯನ್ನು ನಿರ್ಮಾಣ ಮಾಡಿ ಗ್ರಾಮದ ಜನಕ್ಕೆ ಬಿಟ್ಟುಕೊಡಬೇಕು. ಗ್ರಾಮೀಣ ಪ್ರದೇಶದ ಅಭಿವೃದ್ಧಿ ಕೆಲಸಗಳು ಇನ್ನೂ ಹೆಚ್ಚು ಹೆಚ್ಚು ಮುಂದುವರಿಯಲಿಕ್ಕೆ ಅವಕಾಶ ಆಗಿದೆ. ಹಾಗಾಗಿ ಇದು ನಿಮ್ಮೆಲ್ಲರ ಕಾಂಟ್ರಾಕ್ಟ್ಗಳ ಇನ್ವಾಲ್ವ್ಮೆಂಟ್ ಗ್ರಾಮೀಣ ಕಾರ್ಯಕ್ರಮಗಳಲ್ಲಿ ಅನ್ನೋದನ್ನು ನಾವು ನೋಡ್ತೇವೆ. ಹಾಗಾಗಿ ಕ್ಲೀನಾಗಿ ಚೆನ್ನಾಗಿ ಸುಭದ್ರವಾಗಿ ಈ ರಸ್ತೆ ನಿರ್ಮಾಣ ಮಾಡಿ ಚರಂಡಿಗಳನ್ನು ಮಾಡಿ ಕೊಳಚೆ ನೀರು ಸಹ ನಿಲ್ಲದ ರೀತಿಯಲ್ಲಿ ನೋಡ್ಕೋಬೇಕು ಅಂತ ವಿನಂತಿಸ್ಕೊಂಡೆ. ಒಂದು ಭರವಸೆ ನೀಡಿ ಸರ್. ಭರವಸೆ ಏನಿಲ್ಲ, ಇಲ್ಲಿ ಅಕ್ಕಪಕ್ಕ ಈಗಾಗಲೇ ನಮ್ಮ ಸ್ನೇಹಿತರು ಹೇಳಿದ ಹಾಗೆ ಸರ್ಕಾರಿ ಭೂಮಿ ಇಲ್ಲ,
ಸರ್ಕಾರಿ ಭೂಮಿ ಇಲ್ಲದೆ ಇರೋದ್ರಿಂದ ನಾವು ಇವೆಲ್ಲ ಮಾಡೋದಕ್ಕೆ ಭಾಳ ಜಮೀನಿನ ಭೂಮಿಯ ಅವಶ್ಯಕತೆ ನಮಗೆ ಬಹಳ ಇದೆ, ಮಾಡೇ ಮಾಡ್ತೀವಿ. ಆದರೆ ಇಲ್ಲಿನ ಅಕ್ಕಪಕ್ಕದ ಜಮೀನಿನವರು ಮುಂದೆ ಬಂದು ಖಾಸಗಿ ಜಮೀನನ್ನು ನಾವು ಕೊಂಡ್ಕೊಳ್ಳೋಕೆ ತಯಾರಿದ್ದೀವಿ, ಸರ್ಕಾರದ ಮೂಲಕ ನಾವು ಕೊಂಡ್ಕೊಳ್ಳೋಕೆ ತಯಾರಿದ್ದೀವಿ. ಹಾಗಾಗಿ ಆ ಒಂದು ಜಮೀನನ್ನು ಊರಿನವರೆಲ್ಲ ಸೇರಿಕೊಂಡು ಕೊಡಿಸ್ಕೊಟ್ರೆ ಹಣ ಕೊಡ್ತೇವೆ, ಚಟೇನು ಫ್ರೀಯಾಗಿ ಕೊಡಬೇಕಾಗಿಲ್ಲ, ಹಣದ ಮಾರುಕಟ್ಟೆ ಬೆಲೆಯನ್ನು ಕೊಡ್ತೇವೆ. ಬೆಲೆ ಕೊಟ್ಟು ಆ ಜಮೀನನ್ನು ನಮ್ಮ ಶುಭರ್ಗೆ ಕೊಟ್ಟರೆ ನಾವು ಅಂತ ಅಂತವಾಗಿ ರಮೇಶ್ ಅಂತ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಆಲ್ದೊಡ್ಡೇರಿ. ಇವತ್ತು ನಮ್ಮ ಶಿರಾ ತಾಲೂಕಿನ ಕೊನೆಯ ಗಡಿ ಭಾಗ ಇದು, ನಮ್ಮ ಆಲ್ದೊಡ್ಡೇರಿ, ಸಲುಪರಳ್ಳಿ, ದಾಸರಳ್ಳಿ, ವೆಂಕಟಾಪುರ ಈ ನಾಲ್ಕು ಸಹ ನಮಗೆ ತೀರಾ ಗಡಿ ಭಾಗ ಆಗಿದ್ದರಿಂದ ಇವತ್ತು ನಮ್ಮ ಸಾಹೇಬರು ನಮ್ಮ ಜನಗಳಲ್ಲೂ ನಾವು ಅವತ್ತು ಕೇಳ್ಕೊಳ್ತಿದ್ವಿ, ಇವತ್ತು ನಮ್ಮ ಸಾಹೇಬರನ್ನ ಜಯಶೀರನ್ನ ಮಾಡಿರಿ, ನಮ್ಮ ಗ್ರಾಮದ ಎಷ್ಟೇ ಅಭಿವೃದ್ಧಿ ಇದ್ರೂ ಎಷ್ಟೇ ಕೋಟಿ ಅನುದಾನ ಆದರೂ ನಮ್ಮ ಸಾಹೇಬರು ಕೊಡೋಕೆ ರೆಡಿ ಇರ್ತಾರೆ, ಮುಂದೆ ಆ ಅಭಿವೃದ್ಧಿ ಮಾಡ್ಕೊಂಡು ಹೋಗೋಣ 5 ವರ್ಷದಲ್ಲಿ ಅನ್ನೋ ಒಂದು ಆಶ್ವಾಸನೆಯನ್ನು ನಮ್ಮ ಜನಗಳಿಗೆ ಕೊಟ್ಟಿದ್ವಿ. ಅದೇ ರೀತಿ ಜನಗಳು ಸಹ ಅವತ್ತಿನ ದಿವಸ ಚುನಾವಣೆಯಲ್ಲಿ ನಮಗೆ ಸಹಕಾರವನ್ನು ಕೊಟ್ಟಿದ್ದರು. ಆ ಸಹಕಾರದಿಂದ ಇವತ್ತು ನಮ್ಮ ಸಾಹೇಬರು ಜಯಶೀಲರಾದಮೇಲೆ ನಮ್ಮ ಗ್ರಾಮದ ಸರ್ವತೋಮುಖ, ನಮ್ಮ ನಾಲ್ಕಹಳ್ಳಿ ಗ್ರಾಮದ ಸರ್ವತೋಮುಖ ಅಭಿವೃದ್ಧಿಗೆ ಹೆಚ್ಚು ಆದ್ಯತೆ ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಮ್ಮ ಸತ್ಯನಾರಾಯಣ ಸಾಹೇಬರಿಗೆ ಕೃತಜ್ಞತೆಗಳನ್ನು, ನಮ್ಮ ನಾಲ್ಕು ಹಳ್ಳಿ ಗ್ರಾಮಸ್ಥರ ಕೃತಜ್ಞತೆಗಳನ್ನು ಸಲ್ಲಿಸೋಕ್ಕೆ ಇಷ್ಟಪಡ್ತೀವಿ. ಕುಡಿಯೋ ನೀರಿನ ವ್ಯವಸ್ಥೆ, ಕುಡಿಯೋ ನೀರಿನ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ. ಅವರು ನಮ್ಮ ಅಧಿಕಾರದಲ್ಲಿ ಎಲ್ಲ ಇಲ್ಲಿ ನಮ್ಮೂರಲ್ಲಿ ಇನ್ನೇನಂದರೆ ನಮ್ಮ ಕೆರೆ ಮತ್ತು ಸ್ಕೂಲು, ನಮಗೆ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಮತ್ತು ಒಂದು ಪ್ರೌಢಶಾಲೆ ಅವಶ್ಯಕತೆ ಇದೆ. ಯಾಕೆಂದರೆ ಇಲ್ಲಿ ಎಲ್ಲೇ ಹೋದರೂ 15 ಕಿಲೋಮೀಟ್ರ್ ಪ್ರೌಢಶಾಲೆಗೆ ಹೋಗಬೇಕು, ಪ್ರಾಥಮಿಕ ಕೇಂದ್ರಕ್ಕೂ ಅಷ್ಟೇನ. ಎಲ್ಲೇ ಹೋದರೂ ತೋಯಿನಕೆರೆ ಎಲ್ಲ ದೊಡಲ್ಮರ 15 ಕಿಲೋಮೀಟ್ರ್, ಇಲ್ಲಿ ರಾತ್ರಿ ಯಾವುದೂ ಸಹ ನಮಗೆ ತೊಂದರೆ ಆಗ್ತಾ ಇರೋದು. ನಮ್ಮ ಸಾಹೇಬರು ಅವತ್ತಿನಿಂದ ಕೇಳ್ಕೊಳ್ತಾ ಇದ್ದೀವಿ, ಮೇಯ್ನ್ ಅವೆರಡು ಕೆಲಸ ನಮಗೆ ನೋಡ, ಅವರು ಇಡೀ ಜೀವನದಲ್ಲಿ ಇವತ್ತು ನಮ್ಮ ನಾಲ್ಕಲ್ಲಿ ಜನ ಅವ್ರನ್ನ, ನಮ್ಮ ಜನ ಇರೋವರೆಗೂ ಅವ್ರನ್ನ ಆಯಸ್ ಆರೋಗ್ಯ ಚೆನ್ನಾಗಿರಲಿ ಅಂತ ಆಶಿಸ್ತಾರೆ. ಅದೇ ರೀತಿ ಅವರ ನೆನಪನ್ನು ಸಹ ಇಟ್ಕೊಂತಾರೆ ಅಂತ ಹೇಳ್ಬಿಟ್ಟು ನಮ್ಮ ನಾಲ್ಕು ಹಳ್ಳಿಗೆ ಅದೊಂದು ಸಹಕಾರ, ಹೆಚ್ಚು ಕಮ್ಮಿ 2000 ಜನಸಂಖ್ಯೆ ಇದೆ ನಮ್ಮ ನಾಲ್ಕು ಹಳ್ಳಿ ಗ್ರಾಮದಿಂದನ, ಇದೊಂದು ಈ ಆಲ್ದೊಡ್ಡೇರ್ ಗ್ರಾಮದಲ್ಲಿ ಅಷ್ಟು ಕಾರ್ಯಕ್ರಮಗಳನ್ನ ಮಾಡಿಬಿಟ್ಟು ಮತ್ತು ನಿವೇಶನದೊಂದು ಕೊರತೆ ನಮ್ಮೂರಲ್ಲಿ. ಯಾಕೆಂದರೆ ಎಲ್ಲೂ ಸರ್ಕಾರಿ ಗೋಮಾಳ ಆಗಲಿ ಇನ್ನೊಂದು ಅಲ್ಲಿಲ್ಲ, ಎಲ್ಲೇ ಹೋದ್ರೂ 5 ಕಿಲೋಮೀಟ್ರ್ ದೂರ ಹೋಗಬೇಕು. ಈಗ ಸ್ಮಶಾನಕ್ಕೆ ಎಷ್ಟೇ ಕಾಲೋನಿ ಅಂತ ಹೇಳ್ಬಿಟ್ಟು 1 ಎಕರೆ ಸ್ಮಶಾನ ತೆಗೆದಿದೆ, 72,000 ನಂಬರಲ್ಲಿ, ಅದು ಗ್ರಾಮದಿಂದ 5 ಕಿಲೋಮೀಟ್ರ್ ದೂರ ಇದೆ, ಅದು ನಮಗೆ ದೂರ ಆಗ್ತೈತೆ. ಆದ್ದರಿಂದ ಇಲ್ಲಿ ಗ್ರಾಮದ ಹತ್ರದಲ್ಲಿ ನಮ್ಮ SC/ST ಮತ್ತು ಜನರ ಇತರೆ ಜನಾಂಗ ಎಲ್ಲ ಇದ್ದೀವಿ, ಒಂದು ಸ್ಮಶಾನಕ್ಕೂ ಸಹ ಜಾಗ ಇಲ್ಲ ನಮ್ಮೂರಲ್ಲಿ. ಆದ್ದರಿಂದ ಇನ್ನೂ ಬೇಜಾನ್ ಕೆಲಸ ಇದ್ದಾವೆ. ಇವತ್ತು ಸ್ವತಂತ್ರ ಬಂದು ಇಷ್ಟು ವರ್ಷದಲ್ಲೂ ನಮಗೆ ಅಭಿವೃದ್ಧಿ ಅನ್ನೋದು ಕ್ಷೀಣಿಸ್ಬಿಟ್ಟಿದೆ. ಆದ್ದರಿಂದ ಏನೋ ನಮ್ಮ ಸಾಹೇಬರು ಇನ್ನು ಮುಂದೆ ಅದನ್ನು ಗಮನದಲ್ಲಿಟ್ಕೊಂಡು ನಮ್ಮ ಕೊನೆ ಗಡಿ ಭಾಗನ ಅತಿ ಅಭಿವೃದ್ಧಿ ಮಾಡಿ ಈಗೇನು ನಾವು ಕೊರತೆಗಳು ನಮ್ಮೂರಲ್ಲಿ ಹೇಳ್ತಾ ಇದ್ದೀವಿ ಅಷ್ಟು ಸಹ ನಮ್ಮ ಗ್ರಾಮಕ್ಕೆ ಮಾಡಿಕೊಟ್ಟು ನಮ್ಮ ನಾಲ್ಕು ಹಳ್ಳಿ ಜನಗಳನ್ನ ಒಂದು ಸಂತೃಪ್ತಿಯಾಗಿ ಇರೋ ಥರ ಮಾಡಬೇಕು ಅಂತ ನಾವು ಸಾಹೇಬರು. ಶಿರಾದ ದೊಡ್ಡಕೆರೆ, ಮದಲೂರು ಹಾಗೂ ಕಳ್ಳಂಬೆಳ್ಳ ಕೆರೆಗಳಿಗೆ ನೀರು ಹರಿಸಲು ಒತ್ತಾಯಿಸಿ DC ಕಚೇರಿ ಮುಂದೆ ಪ್ರತಿಭಟಿಸಿದ ರೈತರು ಹಾಗೂ ವಿವಿಧ ಸಂಘಟನೆಗಳ ಮುಖಂಡರು. ತುಮಕೂರು DC ಕಚೇರಿ ಮುಂದೆ ಶಿರಾ ತಾಲೂಕಿಗೆ ಹೇಮಾವತಿ ನೀರು ಹರಿಸಲು ಪ್ರತಿಭಟನೆ. 2019 ನವೆಂಬರ್ 27 ಇದುವರೆಗೆ 38 ದಿನಗಳಿಂದ ಕುಡಿಯುವ ನೀರಿಗಾಗಿ ಶಾಂತಿಯುತ ಹೋರಾಟ ಮಾಡಿದರೂ ಸಹ ಯಾವುದೇ ಉನ್ನತ ಜನಪ್ರತಿನಿಧಿಗಳಾಗಲಿ ಅಧಿಕಾರಿಗಳಾಗಲಿ ಸೌಜನ್ಯಕ್ಕೂ ಧರಣಿ ನಿರತ ಸತ್ಯಾಗ್ರಹಿಗಳನ್ನು ಭೇಟಿ ಮಾಡಿಲ್ಲ, ನಿರ್ಲಕ್ಷಿಸಿದ್ದಾರೆ. ಮಾನವೀಯತೆ ದೃಷ್ಟಿಯಿಂದ ಕುಡಿಯುವ ನೀರು ಕೊಡಬೇಕೆಂದು ಸರ್ಕಾರವನ್ನು ಒತ್ತಾಯಿಸಿದ್ದೇವೆ. ಶಿರಾ ತಾಲೂಕಿನ ಕೆರೆಗಳಿಗೆ ಪಟ್ರಾವತಳ್ಳಿ ಎಸ್ಕೇಪ್ ಚಾನೆಲ್ನಿಂದ ನೀರು ಬರುತ್ತಿದ್ದು ಕೆಲವು ತಿಳಿಗೇಡಿಗಳು ಆಗಿದ್ದಾಗ ತೆಂಗಿನಗರಿ, ಮರಳು ಚೀಲ, ಕಲ್ಲು ಬಂಡೆಗಳನ್ನು ತುಂಬಿ ನೀರು ಕಡಿಮೆ ಹರಿಯುವಂತೆ ಮಾಡುತ್ತಿರುತ್ತಾರೆ. ಇದರಿಂದ ಶಿರಾ ತಾಲೂಕಿನ ಯಾವುದೇ ಕೆರೆಗಳು ತುಂಬಿಲ್ಲ. ಕಳ್ಳಂಬೆಳ್ಳ ಮತ್ತು ಶಿರಾ ಕೆರೆಗಳಿಗೆ ಅಲ್ಪ ಸ್ವಲ್ಪ ನೀರು ಹರಿದಿದೆ. ಶಿರಾ ಕಡೆಗೆ ಬರುತ್ತಿದ್ದ ಆ ನೀರನ್ನು ಕೂಡ ನಿಲ್ಲಿಸಿದ್ದಾರೆ. ತಕ್ಷಣ ಹೇಮಾವತಿ ನಾಲೆಯಿಂದ ಪಟ್ರಾವತಳ್ಳಿ ನಾಲೆಗೆ ನೀರು ಹರಿಸಲು ಕ್ರಮ ವಹಿಸಬೇಕೆಂದು ಹಾಗೂ ಶಿರಾ ತಾಲೂಕಿಗೆ ನಿಗದಿಪಡಿಸಿರುವ 9 TMC ನೀರು ಹರಿಸಬೇಕೆಂದು, ನಿಗದಿತ ಎಲ್ಲಾ ಕೆರೆಗಳನ್ನು ತುಂಬಿಸುವುದರ ಮೂಲಕ ಜನ ಜಾನುವಾರುಗಳಿಗೆ ಕುಡಿಯುವ ನೀರು ಕೊಡಬೇಕೆಂದು ಒತ್ತಾಯಿಸಿದ್ದೇವೆ. ಈ ಕೂಡಲೇ ನೀರು ಹರಿಸದಿದ್ದಲ್ಲಿ ಉಗ್ರ ಹೋರಾಟ ಮಾಡುವುದು ಅನಿವಾರ್ಯವಾಗುತ್ತಿದೆ ಎಂದು ತಾಲೂಕು ಶಾಶ್ವತ ನೀರಾವರಿ ಹೋರಾಟ ಸಮಿತಿಯ ಅಧ್ಯಕ್ಷರಾದ SP ರಮೇಶ್ ತಿಳಿಸಿದರು. ಈ ಸಂದರ್ಭದಲ್ಲಿ BK ಲಕ್ಷ್ಮಣ್, ಟೈರ್ ರಂಗನಾಥ್, RV ಪುಟ್ಟಕಾಮಯ್ಯ, LH ರಂಗನಾಥ್, ಶ್ರೀನಿವಾಸ್, ಗೋವಿಂದಪ್ಪ, ಪರಮಶಿವಯ್ಯ, ಗೋವಿಂದ್ ರಾಜು ಮುಂತಾದವರು ಉಪಸ್ಥಿತರಿದ್ದರು.
ಒಂದುವರಿಯಾಗಿ ಇವತ್ತು ನಾವು ಜಿಲ್ಲಾ ಮಟ್ಟಕ್ಕೆ ಬರುವಂತ ಅವಕಾಶವನ್ನ ಈ ಏನು ನಮ್ಮನ್ನು ಆಳ್ತಾರೆ ಜನಪ್ರತಿನಿಧಿಗಳು ಅವರೇ ಮೂಲಭೂತ ಮಾಡಿಕೊಟ್ರು. ನಾವು ಕೊಟ್ಟಿರೋಂಥದ್ದು ಈಗಿನ ಜನಪ್ರತಿನಿಧಿಗಳಿಗೆ ಭಿಕ್ಷ. ನಮ್ಮ ಭಿಕ್ಷೆಯನ್ನು ವಾಪಸ್ ತಗೊಂಡು ಅವರು ನಮಗೆ ನನಗೆ ಜನಸಾಮಾನ್ಯರೇ ಅದನ್ನ ಅವರು ಮರಿಬಾರ್ದು. ನಾವು ಕೊಟ್ಟಿರೋ ಭಿಕ್ಷಕ್ಕೆ ಸರಿಯಾಗಿ ಸ್ಪಂದಿಸ್ಬೇಕು. ಆದರೆ ಉಡಾಫಿ ಮಾತನ್ನ ಈಗಿನ ರಾಜಕಾರಣಿಗಳು ಆಡ್ತಾ ಇದ್ದಾರೆ. ಅದು ನಮ್ಮ ದುರ್ದೈವ ಅಂತ ಕೂಡ ಈ ಸಂದರ್ಭದಲ್ಲಿ ಭಾವಿಸ್ತಾ ಇದ್ದೀವಿ. ಇಂಥವ್ರಿಗೆ ಮುಂದಿನ ದಿನಗಳಲ್ಲಿ ನಾವು ಹೆಂಗೆ ಪಾಠ ಕಲಿತು ಅನ್ನೋದು ನಮ್ಮ ಜನಕ್ಕೆ ಗೊತ್ತು. ನಾವು ಹೆಂಗೆ ಪಾಠ ಕಲಿಸೋದು ಅಂತ ಗೊತ್ತು. ನಾವು ಮುಂದಿನ ದಿನಗಳಲ್ಲಿ ಕಲಿತೀವಿ. ಇದ್ರ ಜೊತೆಯಲ್ಲಿ ನಾವು ಹೇಳೋದು ನಮ್ಮ ಹತ್ರ ಇಷ್ಟೇ, ನಮ್ಮ ಕೆರೆಗೆ ಅಲೋಕೇಶನ್ ಆಗಬೇಕು ಇಲ್ವೋ ನಮಗೆ ಗೊತ್ತಿರೋ. ನಮ್ಮ ಮುದ್ರು ನಮ್ಮ ಕೆರೆಗಳಿಗೆ ನೀರು ಬಿಡ್ತೀವಿ ಅಂತೇಳಿ ಚಾನಲ್ ಯಾರೋ ರಾಜಕಾರಣಿಗಳಿದ್ರು ಅವರೇ ಕಾರ್ಯ ಮಾಡಿರೋದು, ನಾವ್ಯಾರು ಮಾಡಿಲ್ಲ. ಯಾವುದೇ ರಾಜಕಾರಣಿ ಒಂದು ಪಾಠ ಮಾರಿ ಗದ್ದೆ ಮಾರಿ ಹೊಲ ಮಾರಿ ಸ್ಪಂದಿಸದಿರುವ ಕಾರಣ ನಾವಿವತ್ತು ಡಿಸಿ ಕಚೇರಿಯನ್ನ ಮುತ್ತಿಗೆ ಹಾಕುವಂತ ಒಂದು ಪ್ರಯತ್ನವನ್ನ ಇವತ್ತು ಹಮ್ಮಿಕೊಂಡಿದ್ವಿ. ನಮಗೆ ಇಡೀ ಏನು ಶಿರ ಬರಪೀಡಿತ ಪ್ರದೇಶ, ಇಲ್ಲಿ ನೀರು ಅತ್ಯವಶ್ಯಕ. ಸುಮಾರು 11 ಕೆರೆಗಳಿವೆ, ಎಲ್ಲ ಕೆರೆಗಳಿಗೆ ನೀರನ್ನ ಹರಿಸ್ಬೇಕು ಅಂತ ಹೇಳಿ ನಮ್ಮ ಹೋರಾಟ. ನಾವು ಕೇಳ್ತಿರೋದು ಸಾಮಾಜಿಕ ನ್ಯಾಯ, ನಮ್ಮ ಪಾಲಿನ ನೀರನ್ನು ನಮಗೆ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಆದ್ರೆ ಇದುವರೆಗೂ ಯಾವ ರಾಜಕಾರಣಿಗಳು ನಮ್ಗೆ ಕುಡಿಲಿಕ್ಕೆ ನೀರು ಕೊಡ್ತಾ ಇಲ್ಲ. ಕುಡಿಲಿಕ್ಕೆ ನೀರು ಕೇಳಿದ್ರೆ ದೌರ್ಜನ್ಯ ಮತ್ತು ಉಡಾಪಿಗಳು ಅಂತಂದ್ರೆ ಈ ಎಲ್ಲವನ್ನು ಖಂಡಿಸಿ ನಾವು ಇಡೀ ಏನು ಮಧುರು ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಶಿರಾ ತಾಲೂಕಿನ ಎಲ್ಲ ಗ್ರಾಮಸ್ಥರು ಹಾಗೂ ನಗರ ಪ್ರದೇಶದವರು ಹಾಗೂ ಎಲ್ಲ ಸಂಘಟನೆಗಳು ಈ ಒಂದು ಹೋರಾಟವನ್ನು ಬೆಂಬಲಿಸಿ ನಾವು ಇಲ್ಲಿ ಬಂದಿದ್ದೀವಿ. ನಾವು ಕುಡಿಯೋ ನೀರಿಗೋಸ್ಕರವಾಗಿ ಕಳೆದ 40 ದಿನದಿಂದ ತಾಲೂಕು ಶಿರಾ ತಾಲೂಕು ಕಚೇರಿ ಮುಂದೆ ಅನಿರ್ದಿಷ್ಟ ಧರಣಿಯನ್ನು ನಡೆಸ್ತಾ ಇದ್ದೀವಿ. ಇದುವರೆಗೂ ನಮ್ಮ ಧರಣಿಗೆ ಒಂದು ನೀರಿಗಾಗಿ ಏನು ಈ ಕುಡಿಯೋ ನೀರಿಗೋಸ್ಕರ ನಾವು ಧರಣಿ ನಡೆಸ್ತಾ ಇದ್ದೀವಿ. ಆ ವಿಚಾರವಾಗಿ ಯಾವುದೇ ಅಧಿಕಾರಿಗಳಾಗ್ಲಿ ಅಥವಾ ರಾಜಕಾರಣಿಗಳಾಗ್ಲಿ ನಮ್ಮ ತಾಲೂಕಿನ ಜನಗಳ ಒಂದು ಬಾಯಾರಿಕೆ ಹಸಿವನ್ನ ಯಾರೂ ಬಂದು ವಿಚಾರಿಸ್ತಿಲ್ಲ. ಇದು ನಾವು ಕೇಳ್ತಾ ಇರೋದು ಏ ಮಾವದಿದ್ದೀರು, ಇದು ನೀರು ಕಡಿಮೆ ಇದ್ದಾಗ ಲಾಸ್ಟ್ 2 ಇಯರ್ಸ್ ಬ್ಯಾಕು ಮದ್ದೂರು ಕೆರೆ ನೀರು ಬಿಟ್ಟಿದ್ದಾರೆ. ಈ ಸರಿ ಸಮುದ್ರಕ್ಕೆ ಹೋಗುವಂತ ನೀರನ್ನ ನಾವು ವೇಸ್ಟ್ ಆಗುವಂತ ನೀರನ್ನ ಯಥೇಚ್ಛವಾಗಿ ಸಮುದ್ರದಲ್ಲಿ ಹೋಗ್ತಾ ಇರೋ ನೀರನ್ನ ಸಮೇತ ಹೋಗ್ತಾ ಇದ್ರು ನಮ್ಗೆ ನೀರು ಕೊಡ್ತಾ ಇಲ್ಲ. ಆದ್ರೆ ಜಿಲ್ಲಾ ಮಂತ್ರಿಗಳು ಮಾಧುಸ್ವಾಮಿ ಅವರು ಶಿರಾ ಮೊನ್ನೆ ಅನಿರೀಕ್ಷಿತವಾಗಿ ಭೇಟಿ ಕೊಟ್ಟಿದ್ರು. ಆ ಟೈಮಲ್ಲಿ ನಾವು ಮನವಿ ಕೊಡಕ್ ಹೋದಾಗ ಅವರು ಉಡಾಫೆ ಮಾತುಗಳನ್ನ ಆಡಿದ್ರು. ನಾವು
ಕೊಟ್ಟು ಹೇಳ್ತಾ ಇದ್ದೀವಿ. ಅವರು 0.9 ಟಿ ಎಂ ಸಿ ನೀರು ನಿಮಗೆ ಕೊಡೋದು ಡಬಲ್ ಬಿಡಿದೀವಿ ಅಂದ್ರು. ಸ್ವಾಮಿ ನಿಮ್ಮ ಲೆಕ್ಕನಾಗ ಬರ್ಕೊಂಡಿದ್ದೀರಾ? ಇವಾಗ ನಮ್ಗೆ ಇಲ್ಲಿ ಯಾವ ರೀತಿ ಆಗಿದೆ ಅಂತ ವಿದ್ಯುತ್ ದಾಖಲೆ ತೋರಿಸ್ತೀವಿ. ನಾವು ಹೇಳಿದ್ವಿ ಫೋಟೋನ ಇಲ್ಲಿ ತೆಂಗಿನ ಗರಿಗಳು ಮರಳಿ ಚೀಲ ನಮ್ಮ ಕಡೆ ಏನ್ ನೀರು ಬರುತ್ತೆ ಶಿರಾದ ಸ್ಥಳ ಕಡೆ ಅಲ್ಲಿಗೆ ಹೊರೆಗಳು ಕಟ್ಟಿ ಆಡೋದ್ರಲ್ಲಿ ತಗೊಂಡೋಗ್ತಿದ್ರು. ನೀರು ಬಂದಿಲ್ಲ, ಅವ್ರ ರಕ್ತ ಎತ್ಬಿಟ್ರು ಎದ್ದಿಲ್ಲ ತೋರಿಸ್ತಾರೆ. ಸರಿ ನೀರು ಮಾತ್ರ ರೂಪಾಯಿನಾಗೆ 10 ಪೈಸೆ ಬಂದಿರೋದು, 90 ಪೈಸೆ ನೀರು ಬಂದಿಲ್ಲ. ಮತ್ತೆ ಅಲೋಕೇಶನ್ ಆಗಿಲ್ಲ ಅಂತಾರೆ. ಹಿಂದೆ ಮಂತ್ರಿಗಳು ಜಯಚಂದ್ರ ಆಗ್ಲಿ ಸತ್ತಾಳ ಅವರೇ ಆಗ್ಲಿ ಅದು ಸರ್ಕಾರ ಅಲ್ವಾ? ಒಂದು ಮನೆ ಕಟ್ಟಬೇಕಾದ್ರೆ ಲೈಸೆನ್ಸ್ ತಗೋತಾರೆ. ಈ ದುಡ್ಡು 60 ಕೋಟಿ ಕೇಂದ್ರ ಸರ್ಕಾರದಿಂದ ಬಿಡುಗಡೆ ಮಾಡಿರುವಾಗ ಅವರು ಸುಮ್ಮನೆ ಭಿಕ್ಷಣೆ ಕೊಡ್ತಾರ? ಏನಕ್ಕೆ ಯಾತಕ್ಕೆ ಅಂತಾರೆ. ರಾಜ್ಯ ಸರ್ಕಾರ ಅಲೋಕೇಶನ್ ಮಾಡಿ 0.9 ಶಿರಾ ಕಳ್ಳಿಮಳ್ಳ ಮದಲೂರು ಮತ್ತು 11 ಕೆರೆಗಳಿಗೆ ಅನುಮೋದನೆ ಕೊಟ್ಟಿರುವಂತ ದಾಖಲೆಗಳಿದಾವೆ. ಅದು ಪತ್ರ ಇದೆ, ದಾಖಲೆಗಳಿದೆ, ಸರ್ಕಾರಿ ದಾಖಲೆ. ಇದನ್ನ ತಿರುಚಿ ಆ ಡಿಪಾರ್ಟ್ಮೆಂಟ್ ಮಾಡಿಲ್ಲ, ಈ ಡಿಪಾರ್ಟ್ಮೆಂಟ್ ಮಾಡಿಲ್ಲ, ಇವರೆಲ್ಲ ವೈಯಕ್ತಿಕ ದ್ವೇಷ ಜನಗಳಿಗೆ ಅಂತ ತಯಾರಿಕೆಯ ನೀವು ಇಟ್ಸಲ್ಲ ಅದ್ರಕ್ಕೆ ರಾಜಕೀಯ ತರ್ತಾ ಇದ್ದೀರಾ? ದಾಖಲೆ ಇದ್ರೂ ದಾಖಲೆ ಇಲ್ಲ ಅಂತ ಯಾಕೆ ಸುಳ್ಳಾಡ್ತಾ ಇದ್ದೀರಾ? ನಮ್ಮ ಬೇಡಿಕೆ ಈಡೇರೋವರೆಗೂ ನಾವು ಈ ಪ್ರಯತ್ನ ಮಾಡ್ತಾನೆ ಇರ್ತೀವಿ. ನಮಗೆ ಅನ್ಯಾಯ ಮಾಡಬೇಡಿ, ನಮಗೆ ದ್ರೋಹ ಮಾಡಬೇಡಿ. ನಮಗೆ ಅವರು ದಯವಿಟ್ಟು ನಾವು ನಮ್ಮ ಶಿರಾ ಪಾಕಿಸ್ತಾನದಾಗಿಲ್ಲ, ಪಾಕಿಸ್ತಾನದಾಗಿಲ್ಲ ಶಿರಾ. ಶಿರಾ ಇರೋದು ಕರ್ನಾಟಕದಲ್ಲಿ ತುಮಕೂರು ಜಿಲ್ಲೆಯಲ್ಲಿ. ನಾವು ಅದನ್ನ ಅದು ಅರ್ಥಬೇಕು. 98-95% ಹಿಂದೂಗಳಿದಾವೆ, ಹಿಂದೂಗಳು ನೀರು ಕುಡಿತಾರೆ ಅಲ್ಲಿ, ಬೇರೆ ಯಾರು ಕುಡಿಯೋದಿಲ್ಲ. ಆದ್ರಿಂದ ಇದನ್ನ ನೀವು ಪಕ್ಷ ಒಂದು ಇಟ್ಕೊಂಡು ರಾಜಕಾರಣ ದ್ವೇಷ ಇಟ್ಕೊಂಡು ಮಾಡಕ್ ಹೋಗ್ಬೇಡಿ. ದಯವಿಟ್ಟು ನಾವು ನಿಮ್ಗೆ ಕೇಳ್ತಾ ಇರೋದಿಷ್ಟೇ, ನ್ಯಾಯವಾಗಿ ನಮಗೆ ಸಿಗೋ ಅಂತ, ನ್ಯಾಯವಾಗಿ ಅಂತ ಕೊಡೋ ಅಂತ ಕಾನೂನು ಇರೋದು ನಿಮ್ದು ಜನಗಳು ಅನುಕೂಲಕ್ಕೆ ಮಾಡೋಕ್ಕೋಸ್ಕರ. ಡಾಕ್ಟರ್ ಬಿ ಅಂಬೇಡ್ಕರ್ ಸಾಹೇಬ್ರು ಹಿಂದೆ ಸಂವಿಧಾನ ಮಾಡ್ಬೇಕಾದ್ರೆ ರಾಷ್ಟ್ರೀಯ ನೀತಿಗಳ ಒಂದು ಇರುವ ಪ್ರಕಾರ ನಮಗೆ ಏನು ಮೂಲಭೂತ ಸೌಕರ್ಯಗಳು ಬೇಕು ಅದಕ್ಕೆ ಯಾವ ಅಲೋಕೇಶನ್ ಬೇಕಿಲ್ಲ, ಯಾವ ಒಂದು ಆರ್ಡರ್ಸ್ ಬೇಕಿಲ್ಲ. ಸರಾಗಿ ಬರೋವಂಥ ನೀರನ್ನ ಎಲ್ಲರೂ ಸಮಾನವಾಗಿ ಹಂಚಿಕೊಂಡು ಕುಡಿಬೇಕು ಅಂತ ಎಂದು ನಮ್ಮ ಭಾರತದ ಸಂವಿಧಾನದಲ್ಲಿ ಅವತ್ತೆ ಮಾಡಿದರೆ ಸರ್ ಆರ್ಟಿಕಲ್ 265 ಪ್ರಕಾರ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ, ಇದು ಜನಪ್ರಧ್ವನಿ.